ಬಜೆಟ್ಗೆ ಆಬ್ಸೆಂಟ್, ಅಜ್ಜಯ್ಯನ ದರ್ಶನಕ್ಕೆ ಪ್ರೆಸೆಂಟ್. ಶತ್ರು ಸಂಹಾರಕ್ಕಾಗಿ ಡಿಕೆಶಿ ಮಾಡಿಸಿದ್ರ ಅತಿರುದ್ರ ಮಹಾಯಾಗ. ಅಜ್ಜಯ್ಯರ ಮೇಲೆ ಡಿಕೆಶಿಗೆ ಯಾಕೆ ಅಷ್ಟೊಂದು ನಂಬಿಕೆ? ಇದೇ ಹೊತ್ತಿನ ವಿಶೇಷ ಅಜ್ಜಯ್ಯ ಕಾಪಾಡಯ್ಯ. ನಾನ್ ಶಮೀರಾ ಬಿಳುವಾಯಿ. ಡಿಕೆ ಶಿವಕುಮಾರ್ ಈ ಹೆಸರಲ್ಲಿ ಸಖತ್ ಪವರ್ ಇದೆ, ಯಾಕಂದ್ರೆ ಅವರು ನಂಬಿ ಮೊರೆ ಹೋಗ್ತಿರೋ ದೇವರು ಕೂಡ ಅಷ್ಟೇ ಪವರ್ಫುಲ್. ರಾಜ್ಯದ ಜನತೆಯ ಕಣ್ಣು ಸಿಎಂ ಮಂಡಿಸ್ತಾ ಇದ್ದ ಬಜೆಟ್ ಕಡೆ ಇದ್ರೆ, ಸಚಿವ ಡಿಕೆ ಶಿವಕುಮಾರ್ ಕಣ್ಣು ಮಾತ್ರ ತಾನು ಪೂಜಿಸೋ ಆರಾಧಿಸೋ ದೈವದ ಮೇಲೆ ಇತ್ತು. ಕುಟುಂಬ ಸಮೇತರಾಗಿ ಅಲ್ಲಿಗೆ ತೆರಳಿದ್ದ ಡಿಕೆಶಿ ಶತ್ರು ನಿರ್ನಾಮಕ್ಕೆ ಮತ್ತು ಕಳೆದುಕೊಂಡದ್ದನ್ನ ಹುಡುಕೋದಕ್ಕೆ ಹೋಗಿದ್ರಂತೆ. ಇಷ್ಟಕ್ಕೂ ಯಾಕೆ ಬಜೆಟ್ ಬಿಟ್ಟು ತಮ್ಮ ಆರಾಧ್ಯ ದೈವದ ಮೊರೆ ಹೋದ್ರು ಡಿಕೆಶಿ? ಡಿಕೆಶಿ ಆ ಪುಣ್ಯ ಸ್ಥಳದಲ್ಲಿ ಆ ಮಹಾಪೂಜೆಯನ್ನ ಮಾಡಿಸಿದ್ದಾದ್ರೂ ಯಾಕೆ? ಡಿಕೆಶಿ ಕಳೆದುಕೊಂಡದ್ದಾದ್ರೂ ಏನನ್ನ ಅಂತೀರಾ? ವಾಚ್ ದಿಸ್ ರಿಪೋರ್ಟ್. ಬಜೆಟ್ಗೆ ಆಬ್ಸೆಂಟ್, ಅಜ್ಜಯ್ಯನ ದರ್ಶನಕ್ಕೆ ಪ್ರೆಸೆಂಟ್. ಶತ್ರು ಸಂಹಾರಕ್ಕಾಗಿ ಡಿಕೆಶಿ ಮಾಡಿಸಿದ್ರ ಅತಿರುದ್ರ ಮಹಾಯಾಗ. ಸಮ್ಮಿಶ್ರ ಸರ್ಕಾರದ ಮೈತ್ರಿಯ ಪ್ರತಿ ಹಂತದಲ್ಲೂ ಸಾಥ್ ನೀಡಿದ್ದು ಇದೇ ಪವರ್ಫುಲ್ ಮಿನಿಸ್ಟರ್ ಡಿಕೆಶಿ. ಕುಮಾರಸ್ವಾಮಿಯ ಜೊತೆ ನಿಂತು ಸರ್ಕಾರ ರಚನೆಗೆ ಯಾವುದೇ ಗಂಡಾಂತರ ಬರದಂತೆ ಕಾದಿದ್ದು ಸಹ ಇದೇ ಕನಕಪುರದ ಕಿಂಗ್ ಡಿಕೆಶಿ. ಆಪರೇಷನ್ ಕಮಲದಿಂದ ಸೇಫ್ ಆಗಿ ಕೈ ಮತ್ತು ದಳ ಸರ್ಕಾರವನ್ನ ಕುರ್ಚಿಗೆ ಏರಿಸಿದ್ದು ಇದೇ ಜಲಸಂಪನ್ಮೂಲ ಸಚಿವ ಡಿಕೆಶಿ. ದೋಸ್ತಿ ಸರ್ಕಾರದ ಪ್ರತಿ ಕಾರ್ಯದಲ್ಲೂ ಹಾಜರಿರ್ತಿದ್ದ ಸಚಿವ ಡಿಕೆಶಿ ಬಜೆಟ್ ಮಂಡನೆಯಾಗುವಾಗ ಮಾತ್ರ ಮಿಸ್ ಆಗಿದ್ರು. ಸಿಎಂ ಅಕ್ಕಪಕ್ಕದಲ್ಲೇ ಇರಬೇಕಾಗಿದ್ದ ಡಿಕೆ ಶಿವಕುಮಾರ್ ಎಲ್ಲಿ ಅಂತ ನೋಡಿದ್ರೆ ಅವರು ಕಂಡಿದ್ದು ಪವರ್ಫುಲ್ ಮಠದಲ್ಲಿ. ಮಹಾನ್ ದೈವ ಭಕ್ತನಂತೆ ಉರಿಯುವ ಅಗ್ನಿಕುಂಡದ ಮುಂದೆ ಕುಟುಂಬ ಸಮೇತವಾಗಿ ನಿಂತಿರೋ ಡಿಕೆ ಶಿವಕುಮಾರ್ ಬಜೆಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಪೂಜಾ ಕೈಂಕರ್ಯದಲ್ಲಿ ಮುಳುಗಿದ್ರು. ಯಾಕಂದ್ರೆ ಡಿಕೆಶಿ ನಿಂತಿರೋ ಕ್ಷೇತ್ರ ತಾವು ನಂಬಿರುವ ಆರಾಧ್ಯ ದೈವದ ಪುಣ್ಯ ನೆಲೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಮೆಚ್ಚಿರೋ ಅಚ್ಚಿಕೊಂಡಿರೋ ಆ ದೈವ ಯಾವುದು ಗೊತ್ತ? ಪವರ್ಫುಲ್ ದೈವವಾದ ಅಜ್ಜಯ್ಯ. ಅಜ್ಜಯ್ಯ ಅಂದ್ರೆ ಡಿಕೆ ಶಿವಕುಮಾರ್ಗೆ ಎಲ್ಲಿಲ್ಲದ ಭಕ್ತಿ ಗೌರವ. ಕಷ್ಟವೇ ಬರಲಿ ಸುಖವೇ ಬರಲಿ ಅಜ್ಜಯ್ಯನ ಧ್ಯಾನ ಮಾಡೋದ್ರು ಮಾತ್ರ ಸಚಿವ ಡಿಕೆಶಿ ನಿಲ್ಲಿಸೋದಿಲ್ಲ. ಯಾವುದೇ ಕೆಲಸ ಮಾಡೋದಿದ್ದರೂ ಅಜ್ಜಯ್ಯನ ಮಾತನ್ನ ಕೇಳದೆ ಮಾಡೋದೇ ಇಲ್ಲ. ಅದರಲ್ಲೂ ಅಜ್ಜಯ್ಯರನ್ನ ನೋಡಬೇಕು ಅಂದುಕೊಂಡಾಗ್ಲಿಲ್ಲ ಡಿಕೆಶಿ ಮಠಕ್ಕೆ ಫಟ್ ಅಂತ ಹೋಗಿಬಿಡ್ತಾರೆ. ಬಜೆಟ್ ಕಡೆ ಮುಖ ಮಾಡದ ಡಿಕೆ ಶಿವಕುಮಾರ್ ಇದಕ್ಕಿದ್ದ ಹಾಗೆ ನಿನ್ನೆ ಕಾಣಿಸಿಕೊಂಡಿದ್ದು ಅಜ್ಜಯ್ಯ ನೆಲೆಸಿರೋ ನೊಣವಿನ ಕೆರೆಯಲ್ಲಿ, ಅದು ಪೂಜಾ ವಿಧಿವಿಧಾನಗಳಲ್ಲಿ ತೊಡಗಿರುವ ರೂಪದಲ್ಲಿ. ಡಿಕೆಶಿ ದಂಪತಿಗಳು ಮಾಡ್ತಿರೋ ಪೂಜೆಗೆ ಅಜ್ಜಯ್ಯರ ಸಾರಥ್ಯವಿತ್ತು. ಅಜ್ಜಯ್ಯರೇ ಮುಂದೆ ನಿಂತು ಭಕ್ತ ಡಿಕೆಶಿಯ ಪೂಜೆಯನ್ನ ಸುಗಮವಾಗಿ ನಡೆಸಿದ್ರು. ತಲೆ ಮೇಲೆ ಕಳಸ ಹೊತ್ತು ನಂಬಿದ ದೇವರಿರುವ ಸ್ಥಳದಲ್ಲಿ ಆ ಮಹಾ ಪೂಜೆಯನ್ನ ನಿರ್ವಿಘ್ನವಾಗಿ ಮಾಡಿದ್ರು. Thank you.
ಇಷ್ಟಕ್ಕೂ ಡಿ ಕೆ ಶಿ ಮಾಡಿಸಿದ ಆ ಮಹಾಯಾಗ ಯಾವುದು ಗೊತ್ತ? ಅತಿರುದ್ರ ಮಹಾಯಾಗ. ನಿನ್ನೆ ಕಾಡಸಿದ್ದೇಶ್ವರ ಮಠದಲ್ಲಿ ನೂತನ ಶಿಲಾಮಠ ಲೋಕಾರ್ಪಣೆಯ ಕಾರ್ಯಕ್ರಮವಿತ್ತು. ಅಲ್ಲಿ 5 ದಿನಗಳ ಕಾಲ ಅತಿರುದ್ರ ಮಹಾಯಾಗವನ್ನ ನೆರವೇರಿಸಲಾಯಿತು. 5ನೇ ದಿನವಾದ ನಿನ್ನೆ ಡಿ ಕೆ ಶಿ ದಂಪತಿಯಿಂದ ಮಹಾಯಾಗ ಕಂಪ್ಲೀಟ್ ಆಗಿದೆ. ಈ ಮಹಾಪೂಜೆಯ ಫಲವನ್ನ ಮಠದ ಮಗನಾದ ಡಿ ಕೆ ಶಿವಕುಮಾರ್ ಕೂಡ ಪಡೆಯಲಿ ಅಂತ ಅಜ್ಜಯ್ಯ ಡಿ ಕೆ ಶಿಯನ್ನ ಕರೆಸಿದ್ರಂತೆ. ಇಷ್ಟಕ್ಕೂ ಏನಿ ಅತಿರುದ್ರ ಮಹಾಯಾಗ ಅಂತೀರ? ಯಾಕೆ ಈ ಮಹಾಯಾಗದಲ್ಲಿ ಡಿ ಕೆ ಶಿ ಪಾಲ್ಗೊಂಡ್ರು ಗೊತ್ತ? ಕಳೆದುಕೊಂಡದನ್ನ ಕಳೆದುಕೊಂಡಲ್ಲೇ ಹುಡುಕ್ಬೇಕು ಅಂತಂತೆ. ಅರೆ ಸಚಿವ ಡಿ ಕೆ ಶಿವಕುಮಾರ್ ಕಳೆದುಕೊಂಡದ್ದಾದ್ರೂ ಏನು? ಯಾಕೆ ಈ ಮಹಾಯಾಗ ಮಾಡಿಸಿದ್ರು ಅನ್ನೋದರ ಹಿಂದೆ ರಾಜಕೀಯದ ನೆರಳಿದೆ. ಅದೇನಂದ್ರೆ ಅತಿರುದ್ರ ಮಹಾಯಾಗವನ್ನ ಈ ಹಿಂದೆ ರಾಜಾದಿರಾಜರು ಮಾಡಿಸ್ತಾ ಇದ್ರು. ಯಾಕಂದ್ರೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಮಾನವನ ನೆಮ್ಮದಿಗಾಗಿ ಶಿವನನ್ನ ಒಲಿಸಿಕೊಳ್ಳೋದಕ್ಕಾಗಿ. ಅಲ್ಲದೆ ಜಗತ್ತಿನ ಏಕೈಕ ಶ್ರೇಷ್ಠ ಮಹಾಯಾಗ ಅಂದ್ರೆ ಅದು ಅತಿರುದ್ರ ಯಾಗ. ಈ ಯಾಗವನ್ನ ಮಾಡಿಸೋದ್ರಿಂದ ಶತ್ರು ನಿರ್ನಾಮವಾಗುತ್ತೆ. ಶತ್ರು ನಿರ್ನಾಮವಾಗದೆ ಇದ್ರೂ ಕೂಡ ತಮ್ಮ ದಾರಿಗೆ ಯಾರು ಸಹ ಅಡ್ಡಿ ಬರದ ಹಾಗೆ ತಡೆಯುತ್ತೆ. ಈ ಮಹಾಯಾಗ ಮಾಡಿಸೋದಕ್ಕೆ ಬರೋಬ್ಬರಿ 2 ಕೋಟಿಯಾದ್ರೂ ಬೇಕೇ ಬೇಕು. ಅಲ್ಲದೆ ಮಹಾಯಾಗಕ್ಕೆ 200ಕ್ಕೂ ಹೆಚ್ಚಿನ ತುಪ್ಪದ ಡಬ್ಬಿ, 100 ಟನ್ಗೂ ಹೆಚ್ಚು ಸೌದೆಯ ಅನಿವಾರ್ಯತೆ ಇದೆ. ಈ ಯಾಗವನ್ನ ಈಗ ಕಾಡಸಿದ್ದೇಶ್ವರ ಮಠದಲ್ಲಿ ಮಾಡಿಸಲಾಗಿದೆ. ಈ ಮಹಾಯಾಗದಲ್ಲಿ ಡಿ ಕೆ ಶಿವಕುಮಾರ್ ಸಹ ಭಾಗಿಯಾಗಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಯಾವ ಉದ್ದೇಶಕ್ಕೆ ಈ ಯಾಗ ಮಾಡಿರಬಹುದು? ಕಳೆದ 4 ದಿನದಿಂದ ನಡೆದ ಯಾಗದ ಫಲವನ್ನ 5ನೇ ದಿನಕ್ಕೆ ಬಂದು ಯಾಗ ಪೂರೈಸಿದ ಡಿ ಕೆ ಶಿಗೆ ಸಿಗಲಿ ಅನ್ನೋ ಕಾರಣದಿಂದ ಅಜ್ಜಯ್ಯ ಡಿ ಕೆ ಶಿಯನ್ನ ಕರೆಸಿದ್ರ. ಯಾಗ ಮುಗಿಸಿ ಕಳಸವನ್ನ ತಲೆ ಮೇಲೆ ಹೊತ್ತು ನಡೆದ ಡಿ ಕೆ ಶಿವಕುಮಾರ್ ಬಜೆಟ್ ಬಿಟ್ಟು ಬಂದಿದ್ದಾರೆಂದ್ರೆ ಇದರ ಮರ್ಮವೇನು? ಮಹಾಯಾಗ ಅಂತ್ಯಗೊಂಡ ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್, ತನ್ನ ಜೀವನದಲ್ಲಿ ಬದಲಾವಣೆಯನ್ನ ಕಂಡಿದ್ದೇನೆ ಅಂದ್ರೆ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಮೆಟ್ಟಿ ನಿಂತಿದ್ದೇನಂದ್ರೆ ಅಜ್ಜಯ್ಯರೇ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರು. ಅನೇಕ ಬದಲಾವಣೆಗಳನ್ನ, ವಿನ್ಯಾಸಗಳನ್ನ, ಬೇಕಾದಷ್ಟು ಪವಾಡಗಳನ್ನ ನಮ್ಮ ಕಣ್ಣಲ್ಲಿ ನಾವು ನೋಡಿದ್ದೇವೆ. ಎಂತೆಂತ ಕಷ್ಟದಲ್ಲಿ ನಾನಿದ್ದೆ ಅನ್ನೋದನ್ನ ತಾವೆಲ್ಲ ಗಮನಿಸುತ್ತೀರಿ. ಎಂತೆಂತ ಹೋರಾಟವನ್ನ ನಾನು, ನನ್ನ ಕುಟುಂಬ, ನನ್ನ ಪರಿವಾರ ಮಾಡ್ತಾ ಇದೆ ಅಂತ ತಾವೆಲ್ಲ ಗಮನಿಸಿದ್ದೀವಿ.
ಎಂತ ಹೋರಾಟ ಬಂದ್ರು, ಎಂತ ನೋವು ಬಂದ್ರು, ಎಂತ ಸಮಸ್ಯೆ ಬಂದ್ರು, ನನ್ನ ಹಿಂದೆ ನಿಂತಿದ್ದು ನನ್ನ ಅಜ್ಜ ಮಾತ್ರ ಅಂತ ಈ ತಂದೆ ತೋರಿಸಿದೆ. ನನ್ನ ಹಿಂದೆ ನಿಂತಿದ್ದು ನನ್ನ ಅಜ್ಜ ಮಾತ್ರ ಅಂತ ಈ ತಂದೆ ತೋರಿಸಿದೆ. ಕೇಳಿದ್ರಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ ಮಾತನ್ನ, ಅವರ ಹೋರಾಟಕ್ಕೆ, ಕಷ್ಟಕ್ಕೆ, ನೋವಿಗೆ, ಸಮಸ್ಯೆಗೆ ಡಿ ಕೆ ಶಿ ಬೆನ್ನೆಲುಬಾಗಿದ್ದು ಯಾರು ಅನ್ನೋದನ್ನ, ಇಷ್ಟೇ ಅಲ್ಲ ಆ ಕಷ್ಟ ಯಾವುದು ಅನ್ನೋದನ್ನು ಸಹ ವೇದಿಕೆಯ ಮೇಲೆ ಮಾತನಾಡಿದ್ರು ಡಿ ಕೆ ಶಿವಕುಮಾರ್. 5,000 ಜನ 200 ಪೊಲೀಸರು ಒಂದು ಕಾಲದಲ್ಲಿ ಸಾಕ್ತರು ಬಂದು ನಿಂತ್ಕೊಂಡು ಬಂದೂಕವನ್ನ ನಿಂತ್ಕೊಂಡು ಆ ಘಟನೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 5,000 ಜನ 200 ಪೊಲೀಸರು ಒಂದು ಕಾಲದಲ್ಲಿ ಸಾಕ್ತರು ಬಂದು ನಿಂತ್ಕೊಂಡು ಬಂದೂಕವನ್ನ ನಿಂತ್ಕೊಂಡು ಆ ಘಟನೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟಕ್ಕೂ ಡಿ ಕೆ ಶಿ ಹೇಳ್ತಿರೋ 5,000 ಪೊಲೀಸರು 200 ಅಧಿಕಾರಿಗಳ ಘಟನೆ ಏನು ಅಂತೀರಾ? ಡಿ ಕೆ ಶಿ 4 ದಿನಗಳ ಕಾಲ ಹೌಸ್ ಅರೆಸ್ಟ್ ಆಗಿದ್ದ ಎಕ್ಸ್ ಪವರ್ ಮಿನಿಸ್ಟರ್ ಮನೆಯ ಐಟಿ ರೇಡ್. ಎಸ್, ಅಂದಿನ ಪವರ್ ಮಿನಿಸ್ಟರ್ ಆಗಿದ್ದ ಡಿ ಕೆ ಶಿ ಮನೆಗೆ ಇದ್ದಕ್ಕಿದ್ದ ಹಾಗೆ ಐಟಿ ರೇಡ್ ಆಗಿತ್ತು. ದಿಢೀರ್ ಭೇಟಿ ಕೊಟ್ಟಿದ್ದ ಐಟಿ ಅಧಿಕಾರಿಗಳು ಕೇವಲ ಡಿ ಕೆ ಶಿ ಮನೆಯನ್ನಷ್ಟೇ ಅಲ್ಲ, ಡಿ ಕೆ ಶಿ ಸಂಬಂಧಿಕರ ಮನೆಯನ್ನು ಕೂಡ ಜಾಲಾಡಿದ್ರು. ಇಡೀ ದೇಶವೇ ತಿರುಗಿ ನೋಡಿದ ಐಟಿ ರೇಡ್ ಅದು. ಕೋಟಿ ಕೋಟಿ ಸೀಸ್ ಆಗ್ತಿದ್ದ ಸಮಯ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಸುರಿಸಿ ಡಿ ಕೆ ಶಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದ ಟೈಮ್. ಆ 4 ದಿನ ಏನು ಮಾತನಾಡದ ಡಿ ಕೆ ಶಿ ಮನದಲ್ಲಿ ನೆನೆದದ್ದು ಇದೇ ಅಜ್ಜಯರನ್ನ. ಈಗ ವೇದಿಕೆ ಮೇಲೆ ಮಾತನಾಡಿರೋ ಡಿ ಕೆ ಶಿ ಜನರೆದುರು ಆ ಘಟನೆ ನಿಮಗೆಲ್ಲ ಗೊತ್ತಿದೆ ಅಂತಿದ್ದು, ತಾನು ಸೇಫ್ ಆಗಿದ್ದು ಇದೇ ಅಜ್ಜಯನಿಂದ ಅಂದುಬಿಟ್ಟಿದ್ದಾರೆ. ಇಷ್ಟಕ್ಕೂ ಅಜ್ಜಯ್ಯನಲ್ಲಿಗೆ ಬಂದು ಅತಿರುದ್ರ ಯಾಗದ ಫಲ ಪಡೆದುಕೊಳ್ಳೋಕೆ ಯಾಕೆ ಡಿ ಕೆ ಶಿ ಬಜೆಟ್ಗೆ ಆಬ್ಸೆಂಟ್ ಆಗಿ ನೊಣವಿನ ಕೆರೆಗೆ ಬಂದ್ರು ಗೊತ್ತಾ? ಕಳೆದುಕೊಂಡದ್ದನ್ನ ಕಳೆದುಕೊಂಡಲ್ಲೇ ಪಡೆಯಬೇಕು, ಅವಮಾನಗೊಂಡಲ್ಲೇ ಹೆಸರು ಮಾಡಬೇಕು ಅಂತ. ಡಿ ಕೆ ಶಿಯ ಈ ಮಾತಿನ ಒಳಾರ್ಥವೇನಿರಬಹುದು ಅಂದ್ರೆ, ಮೊದಲನೆಯದ್ದು, ರಾಜ್ಯ ಸಂಪುಟದಲ್ಲಿ ಡಿ ಕೆ ಶಿ ಬಯಸಿದ್ದು ದೊರೆತಿಲ್ಲ, ಹಾಗಾಗಿ ಕಳೆದುಕೊಂಡದ್ದನ್ನ ಕಳೆದುಕೊಂಡಲ್ಲೇ ಪಡೆಯಬೇಕು ಎಂದಿರಬಹುದು. ಅಲ್ಲದೆ ಡಿ ಕೆ ಶಿಗೆ ಕೈ ಹೈಕಮಾಂಡ್ ಕೂಡ ಮೋಸ ಮಾಡಿದೆ ಅನ್ನೋ ಮಾತು ಕೇಳಿ ಬಂದಿತ್ತು. ಮೈತ್ರಿ ಸರ್ಕಾರ ರಚನೆಗೆ ಆಪರೇಷನ್ ಕಮಲದಿಂದ ಸೇಫ್ ಮಾಡಿದ್ದು ಡಿ ಕೆ ಶಿ. ಅವರನ್ನ ಹೈಕಮಾಂಡ್ ಗಮನಿಸದೆ ಹೋಗಿದೆ ಅನ್ನೋದ್ರಿಂದ ಅವಮಾನಗೊಂಡಲ್ಲೇ ಹೆಸರು ಮಾಡಬೇಕು ಅಂತೇಳಿದ್ರು ಇರಬಹುದು. ಈ ಪದ ಕೇಳಿದ್ರೆ ಎಲ್ಲರ ಕಿವಿ ನೆಟ್ಟಗಾಗುವುದು ಸಹಜ. ಪವಾಡ ಅನ್ನೋದು ನಡೆದಾಗ ಎಲ್ಲವನ್ನು ನಂಬುವುದಕ್ಕೆ ಶುರು ಮಾಡುವುದು ಮನುಷ್ಯನ ಗುಣ. ಅಂದು ಡಿ ಕೆ ಶಿ ಬದುಕಿನಲ್ಲೂ ಪವಾಡ ನಡೆದಿತ್ತು. ಆ ಪವಾಡ ಯಾವುದು? ಪವಾಡಕ್ಕೂ ನೊಣವಿನ ಕೆರೆಯಲ್ಲಿರೋ ಹಿರಿಯ ಅಜ್ಜಯ್ಯರಿಗೂ ಡಿ ಕೆ ಶಿಗೂ ಇರೋ ಭಕ್ತಿಯ ನಂಟೇನು? ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅನೇಕ ಬದಲಾವಣೆಗಳನ್ನ, ವಿನ್ಯಾಸಗಳನ್ನ, ಬೇಕಾದಷ್ಟು ಪವಾಡಗಳನ್ನ ನಮ್ಮ ಕಣ್ಣಲ್ಲಿ ನಾವು ನೋಡಿದ್ದೇವೆ. ಡಿ ಕೆ ಶಿ ಬಾಯಲ್ಲಿ ಏರು ಧ್ವನಿಯಲ್ಲಿ ಕೇಳಿಬಂದ ಪವಾಡ ಅನ್ನೋ ಪದಕ್ಕೂ, ಡಿ ಕೆ ಶಿ ಜೀವನಕ್ಕೂ, ಡಿ ಕೆ ಶಿ ನಂಬಿರೋ ಅಜ್ಜಯ್ಯರಿಗೂ ಭಾರಿ ನಂಟಿದೆ. ಪವಾಡ ಅನ್ನೋ 3 ಅಕ್ಷರದಿಂದ ಇಂದು ಅಜ್ಜಯ್ಯರ ಡಿ ಕೆ ಶಿ ನಡುವೆ ಭಕ್ತಿಯ ಸಂಬಂಧ ಬೆಸೆದಿದೆ. ಎಷ್ಟಕ್ಕೂ ಡಿ ಕೆ ಶಿ ತಿಪಟೂರಿನ ನೊಡವಿನ ಕೆರೆಯ ಅಜ್ಜಯ್ಯರ ಭಕ್ತರಾಗುವುದಕ್ಕೆ ಕಾರಣವೇನು ಗೊತ್ತ? ಆ ಒಂದು ಸಂದರ್ಭ. ಡಿ ಕೆ ಶಿ ಕಂಗಾಲಾಗಿದ್ರು ಅಂದು, ಜೀವ ಉಳಿಸಿದ್ರು ಸಿದ್ದೇಶ್ವರರು ಬಂದು, ಡಿ ಕೆ ಶಿವಕುಮಾರ್ ತಂದೆಯವರಿಗೆ ಪಾರ್ಶ್ವವಾಯು ಕಾಣಿಸಿಕೊಂಡಿತ್ತು. ಇಡೀ ದೇಹದ ಸ್ವಾಧೀನ ಕಳೆದುಕೊಂಡಿದ್ದ ತಂದೆಯವರನ್ನ ಡಿ ಕೆ ಶಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಕರೆದೊಯ್ದಿದ್ರಂತೆ. ಪ್ರತಿಯೊಂದು ಕಡೆಯೂ ಕೂಡ ತಮ್ಮ ತಂದೆಯ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ಸ್ ಕೈ ಚೆಲ್ಲಿದ್ರಂತೆ.
ಆಗ ತಂದೆ ಉಳಿಯೋದು ಡೌಟ್ ಅಂತ ಗೊತ್ತಾದ ಮೇಲೆ ಎಲ್ಲಿ ಮಣ್ಣು ಮಾಡೋದು, ಯಾರಿಗೆ ತಿಳಿಸೋದು ಅಂತೆಲ್ಲ ಚಿಂತಿಸಿದ್ರಂತೆ. ಹುಡುಕ್ತಾ ಇದೆ ಮಣ್ಣು ಮಾಡಬೇಕು, ಏನ್ ಮಾಡಬೇಕು, ಯಾರು ತಿಳಿಸ್ಬೇಕು. ಅಷ್ಟೊತ್ತಿಗೆ ಡಿಕೆಶಿ ಕುಳಿತಿದ್ದ ಜಾಗಕ್ಕೆ ಯಾರೋ ಅನಾಮಿಕ ವ್ಯಕ್ತಿಯೊಬ್ರು ಬಂದು ಡಿಕೆಶಿ ಕಷ್ಟವೇನು ಅನ್ನೋದನ್ನ ಕೇಳಿದ್ರಂತೆ. ಆ ಅನಾಮಿಕ ವ್ಯಕ್ತಿ ಡಿಕೆಶಿಗೆ ಒಂದು ಸಲಹೆಯನ್ನ ಕೊಟ್ರಂತೆ. ಆ ಸಲಹೆ ಏನಂದ್ರೆ, ಕಾಡಸಿದ್ದೇಶ್ವರ ಮಠದಿಂದ ಅಜ್ಜಯ್ಯರು ಬೆಂಗಳೂರಿಗೆ ಬಂದಿದ್ದಾರೆ, ಅವ್ರನ್ನ ಒಮ್ಮೆ ಭೇಟಿ ಮಾಡಿ ಪರಿಸ್ಥಿತಿಯನ್ನ ಹೇಳಿಕೋ, ಪರಿಹಾರ ಸಿಗುತ್ತೆ ಅಂದಿದ್ರಂತೆ. ಆಗ ಬೆಂಗಳೂರಿಗೆ ಬಂದಿದ್ದ ಅಜ್ಜಯ್ಯರ ಭೇಟಿಗೆ ಡಿಕೆ ಶಿವಕುಮಾರ್ ತೆರಳಿದ್ರಂತೆ. ಅಜ್ಜಯ್ಯರಿರುವಲ್ಲಿಗೆ ಹೋದ ಡಿಕೆಶಿ ತಮ್ಮ ತಂದೆಗೆ ಬಂದ ಕಷ್ಟದ ಬಗ್ಗೆ ಹೇಳಿದ್ರಂತೆ. ಹೇಗಾದ್ರೂ ಮಾಡಿ ತಮ್ಮ ತಂದೆಯನ್ನ ಉಳಿಸ್ಕೊಡಿ ಅಂತ ಕೇಳಿಕೊಂಡಿದ್ರಂತೆ. ಆ ವೇಳೆ ಅಜ್ಜಯ್ಯನವರು ತಮ್ಮ ಬಳಿ ಇದ್ದ ಬಿಲ್ವ ಪತ್ರೆಯನ್ನ ಡಿಕೆಶಿಗೆ ಕೊಟ್ಟರಂತೆ. ಅದನ್ನ ತಂದೆಯವರ ತಲೆ ಕೆಳಗೆ 20 ನಿಮಿಷದೊಳಗೆ ಇಡುವಂತೆ ಹೇಳಿದ್ರಂತೆ. ಅಜ್ಜಯ್ಯರು ಹೇಳಿದಂತೆ ಬಿಲ್ವ ಪತ್ರೆ ಇಡೋದಕ್ಕೆ ಸಾಧ್ಯವಾ, ಬೆಂಗಳೂರಿನ ಟ್ರಾಫಿಕ್ ನಡುವೆ ಆಸ್ಪತ್ರೆಗೆ ತಲುಪೋದು ಸಾಧ್ಯವಾ ಅಂತ ಡಿಕೆಶಿ ಅಂದುಕೊಂಡಿದ್ರಂತೆ. ಪವಾಡ ಸದೃಶ ರೀತಿ ಎಂಬಂತೆ ಡಿಕೆಶಿ ಬರುವ ದಾರಿಯಲ್ಲೆಲ್ಲ ಗ್ರೀನ್ ಸಿಗ್ನಲ್ಗಳು ಬಿದ್ದಿದ್ವಂತೆ. ಈ ಒಂದು ಪವಾಡ ಘಟನೆ ಡಿಕೆಶಿ ಜೀವನದಲ್ಲಿ ನಡೆದಿದ್ದರಿಂದ ಡಿಕೆಶಿ ನೊಣವಿನ ಕೆರೆ ಅಜ್ಜಯ್ಯರನ್ನ ತುಂಬಾ ನಂಬಿದ್ದಾರೆ. ಇಷ್ಟಕ್ಕೂ ಈ ಅಜ್ಜಯ್ಯ ಯಾರು, ಕಾಡಸಿದ್ದೇಶ್ವರದ ಮಹಿಮೆ ಏನು, ಈ ಕುತೂಹಲಗಳನ್ನ ಹುಡುಕಲು ಹೊರಟ್ರೆ 500 ವರ್ಷಗಳ ಹಿಂದಿನ ಇತಿಹಾಸ ತೆರೆದುಕೊಳ್ಳುತ್ತೆ. ಹದಿನೈದನೇ ಶತಮಾನದಲ್ಲಿ ಆರಂಭಗೊಂಡ ಕಾಡಸಿದ್ದೇಶ್ವರ ಮಠದ ಮೂಲ ಪರಂಪರೆ ಶ್ರೀಮಾನ್ ನಿರಂಜನ ಯತಿಕುಲ ಚಕ್ರವರ್ತಿಗಳಾದ ಸಿದ್ದಲಿಂಗೇಶ್ವರದ ಸಮಕಾಲೀನದ ಮೂಲಕ ಹುಟ್ಟಿಕೊಂಡಿತ್ತು. ಈ ಮಠವನ್ನ ಸ್ಥಾಪನೆ ಮಾಡಿದ ಸಿದ್ದೇಶ್ವರ ಸ್ವಾಮಿ ಲೋಕ ಸಂಚಾರ ಮಾಡುತ್ತಾ ಜ್ಞಾನ ಹರಡುತ್ತಾ ನೊಣವಿನ ಕೆರೆಯ ಕಾಡಿಗೆ ಬಂದು ನೆಲೆಸ್ತಾರೆ. ದಟ್ಟ ಕಾಡಿನ ಮಧ್ಯೆಯ ಗುಹೆಯಲ್ಲಿ ಕುಳಿತು ತಪಸ್ಸು ಮಾಡ್ತಾರೆ. ಬೇಟೆಗಾರರೊಬ್ಬರು ಸಿದ್ದೇಶ್ವರರನ್ನ ನೋಡಿ ಪ್ರಾಣಿ ಎಂದು ತಿಳಿದು ಬಾಣ ಬಿಡುತ್ತಾನೆ. ಆದರೆ ಅದು ಸಿದ್ದೇಶ್ವರರು ಅಂತ ತಿಳಿದು ಪಶ್ಚಾತ್ತಾಪ ಪಡುತ್ತಾನೆ. ಆ ವೇಳೆ ಸಿದ್ದೇಶ್ವರರು ಹಸು ನೀಗುವ ವೇಳೆ ಆ ಬೇಟೆಗಾರನಿಗೆ ಮಠವನ್ನ ಕಟ್ಟುವಂತೆ ಹೇಳಿದ್ರಂತೆ. ಆ ಮಠವೇ ಇಂದಿನ ಕಾಡಸಿದ್ದೇಶ್ವರ ಮಠ. ಅಲ್ಲಿರುವ ಗದ್ದುಗೆಯೇ ಕಾಡಸಿದ್ದೇಶ್ವರನ ನೆಲೆ. ಡಿಕೆಶಿ ನಂಬಿರೋ ಕಾಡಸಿದ್ದೇಶ್ವರ ಮಠಕ್ಕೆ 500 ವರ್ಷಗಳ ಇತಿಹಾಸವಿದೆ. ಇಲ್ಲಿಗೆ ಬರುವ ಭಕ್ತ ಗಣಕ್ಕೆ ಈಗಲೂ ಸಿದ್ದೇಶ್ವರರು ಕೇಳಿದ್ದೆಲ್ಲವನ್ನ ನೀಡ್ತಾರೆ ಅನ್ನೋ ಅಚಲ ನಂಬಿಕೆ ಇದೆ. ಇದುವರೆಗೂ ಅದೆಷ್ಟೋ ವಿಐಪಿಗಳು ಇಲ್ಲಿಗೆ ಬಂದು ಸಿದ್ದೇಶ್ವರರ ಭಕ್ತರಾಗಿದ್ದಾರೆ. ಅವರೆಲ್ಲರಲ್ಲಿ ಒಬ್ಬರು ಇಂದಿನ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್. ಚುನಾವಣೆಗೂ ಮುನ್ನ ಭೇಟಿ ಕೊಟ್ಟಿದ್ರು ಅಜ್ಜಯ್ಯನಲ್ಲಿಗೆ. ಮಾತು ಕೊಟ್ಟಂತೆ ಅಜ್ಜಯ್ಯ ಗೆಲ್ಲಿಸಿದ್ರು ಪರಮ ಭಕ್ತನನ್ನ. ತಂದೆಯವರನ್ನ ಉಳಿಸಿಕೊಟ್ಟ ಅಜ್ಜಯ್ಯರ ಪವಾಡ ಕಂಡು ಬೆಚ್ಚಿ ಬೆರಗಾಗಿದ್ದ ಡಿಕೆ ಶಿವಕುಮಾರ್ ಕಾಲಕ್ರಮೇಣ ಕಾಲಿಡೋದಕ್ಕೆ ಶುರು ಮಾಡಿದ್ದು ನಣವಿನ ಕೆರೆಯ ಅಜ್ಜಯ್ಯನ ಸನ್ನಿಧಾನಕ್ಕೆ. ಯಾವುದೇ ಚಿಕ್ಕ ಕಾರ್ಯವೇ ಇರಲಿ, ದೊಡ್ಡ ಕಾರ್ಯವೇ ಇರಲಿ, ಪ್ರತಿಯೊಂದಕ್ಕೂ ಅಜ್ಜಯ್ಯನ ಆಶೀರ್ವಾದವನ್ನ ಪಡೆಯದೆ ಮುಂದಿನ ಹೆಜ್ಜೆ ಇಡೋದಿಲ್ಲ. ನಿಮಗೆಲ್ಲ ಗೊತ್ತಾ, ಡಿಕೆ ಶಿವಕುಮಾರ್ ಚುನಾವಣೆ ಎದುರಿಸುವ ಮುನ್ನವೂ ಅಜ್ಜಯ್ಯರ ದರ್ಶನಕ್ಕೆ ಆಗಮಿಸಿದ್ರು.
ಚುನಾವಣೆ ಹತ್ತಿರ ಸಮೀಪಿಸುತ್ತಿದ್ದಂತೆ ಡಿಕೆ ಶಿವಕುಮಾರ್ ಅಜ್ಜಯ್ಯರ ಬಳಿ ಬಂದು ತಮ್ಮ ಬೇಡಿಕೆಯನ್ನಿಟ್ಟು ಹೋಗಿದ್ರಂತೆ. ಚುನಾವಣೆಯಲ್ಲಿ ಜಯಗಳಿಸುವುದಾಗಿ ಬೇಡಿಕೆಯನ್ನಿಟ್ಟ ಡಿಕೆ ಶಿವಕುಮಾರ್ ಅಜ್ಜಯ್ಯರನ್ನ ನಂಬಿದ್ದಕ್ಕೇನು ಮೋಸವಾಗಿಲ್ಲ. ಬರೋಬ್ಬರಿ 70,000 ಹೆಚ್ಚು ಓಟುಗಳ ಮುನ್ನಡೆಯಿಂದ ಡಿಕೆ ಶಿವಕುಮಾರ್ ಚುನಾವಣೆಯಲ್ಲಿ ವೆನ್ ಹಾಕಿದ್ರು. ಸಚಿವ ಸ್ಥಾನದ ವಿಚಾರದಲ್ಲೂ ಅಜ್ಜಯ್ಯ ಹೇಳಿದಂತೆ ನಡೆದರು ಡಿಕೆಶಿ. ಮಠದ ಮಗನಿಗೆ ಅಧಿಕಾರ ದಾಹದ ಬಗ್ಗೆ ಪಾಠ ಮಾಡಿದ್ರು ಅಜ್ಜಯ್ಯ. ಡಿಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ದವರು. ಅವರಿಗೆ ಸಮ್ಮಿಶ್ರ ಸರ್ಕಾರದಲ್ಲೂ ಪವರ್ ಮಿನಿಸ್ಟರ್ ಸ್ಥಾನವೋ ಉನ್ನತ ಸಚಿವ ಸ್ಥಾನವೋ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಆದರೆ ಡಿಕೆಶಿ ಅಂದುಕೊಂಡಿದ್ದೆಲ್ಲ ಉಲ್ಟಾಗಿತ್ತು. ಆಗ ನೊಣವಿನ ಕೆರೆ ಅಜ್ಜಯ್ಯ ಬಳಿಗೆ ಡಿಕೆಶಿ ಓಡೋಡಿ ಬಂದಿದ್ರು. ಈಗ ಮಠದ ಅಜ್ಜಯ್ಯರಾಗಿರೋ ಕರಿಬಸವ ಶಿವಯೋಗಿ ಶ್ರೀಗಳು ಡಿಕೆಶಿಗೆ ಅಧಿಕಾರ ದಾಹಕ್ಕೆ ಸಿಲುಕಬೇಡ, ನೀನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತೀಯ. ಈಗ ಕರ್ತವ್ಯ ನಿರ್ವಹಿಸೋದಕ್ಕೆ ಸರ್ಕಾರ ಕೊಡುವ ಸ್ಥಾನಕ್ಕೆ ಒಪ್ಪಿಗೆ ಸೂಚಿಸು ಅಂತ ಹೇಳಿದ್ರಂತೆ. ಅದಕ್ಕೆ ಡಿಕೆಶಿ ತಲೆಯಾಡಿಸಿ ಜಲಸಂಪನ್ಮೂಲ ಸಚಿವರಾದ್ರು. ಅಜ್ಜಯ್ಯರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ರು ಡಿಕೆಶಿ. ಜನರಿಗೆ ಸಂವಿಧಾನ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದನ್ನ ಮಾಡುತ್ತೇನೆಂದು ಅಜ್ಜನ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ಹೌದು, ಸಮ್ಮಿಶ್ರ ಸರ್ಕಾರದ ಸಂಪುಟದಲ್ಲಿ ಮೊದಲ ದರ್ಜೆಯಲ್ಲೇ ಡಿಕೆ ಶಿವಕುಮಾರ್ಗೆ ಸ್ಥಾನ ಸಿಕ್ಕಿತ್ತು. ಆ ವೇಳೆ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆಶಿ ವೇದಿಕೆ ಮೇಲೆ ಇದೇ ನೊಣವಿನಕೆರೆ ಅಜ್ಜಯ್ಯರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಅಜ್ಜಯ್ಯರೇ ಬೆನ್ನ ಹಿಂದೆ ಇದ್ದಾರೆಂದು ಭಾವಿಸುವ ಸಚಿವ ಡಿಕೆ ಶಿವಕುಮಾರ್ ಈಗ ಅಜ್ಜಯ್ಯನ ಸನ್ನಿಧಾನದಲ್ಲಿ ಬಜೆಟ್ಗೆ ಬಂಕ್ ಹೊಡೆದು ಅತಿರುದ್ರ ಮಹಾಯಾಗ ಮಾಡಿಸಿದ್ದಾರೆ. ಇದರ ಗೂಢಾರ್ಥ ಯಾವ ಉನ್ನತ ಸ್ಥಾನ ಪಡೆಯುವುದಕ್ಕೋ, ಯಾವ ಅವಮಾನವನ್ನ ಅಭಿಮಾನವಾಗಿ ಪರಿವರ್ತಿಸುವುದಕ್ಕೋ ಅನ್ನೋದು ಮಾತ್ರ ನಿಗೂಢ. ನೋಡಿದ್ರಲ್ಲ ವೀಕ್ಷಕರೇ, ಸಚಿವ ಡಿಕೆ ಶಿವಕುಮಾರ್ರ ಆರಾಧ್ಯ ದೈವವಾದ ಅಜ್ಜಯ್ಯ ಹೇಗೆಲ್ಲ ಭಕ್ತನನ್ನ ಕಾಪಾಡುತ್ತಾ ಬರುತ್ತಿದ್ದಾರೆ ಅನ್ನೋದನ್ನ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.